ಸರ್ಕಾರ ತಾನು ತನ್ನ ಶಾಲೆಯಲ್ಲಿ ಒಂದು ಮಗುವಿಗೆ ಖರ್ಚು ಮಾಡ್ತಾ ಇರತಕ್ಕಂತ ಒಟ್ಟಾರೆ ಮೊತ್ತ ತೆಗೆದುಕೊಂಡಾಗ ಅರ್ಧಕ್ಕಿಂತ ಕಮ್ಮಿ ಇಡೀ ರಾಜ್ಯದಲ್ಲಿ ತೊಂಬತ್ತೈದು ಪ್ರತಿಶತ ಶಾಲೆಗಳು ಇವತ್ತು ಗುಣಮಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಎನ್ ಸಿ ಎಫ್ ಸಿಕ್ಸ್ಟೀನ್ ಮತ್ತೆ ಟೂ ತೌಸಂಡ್ ಏಟೀನ್ ಅಲ್ಲಿ ಏನೇನು ನಿರ್ಧಾರಗಳು ತೆಗೆದುಕೊಂಡಿದೆ ಇವತ್ತಿಗೂ ಕೂಡ ಅದು ಅನುಷ್ಠಾನ ಆಗಿಲ್ಲ ದುರಂತ ಏನು ಅಂದ್ರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಇಲಾಖೆಗೆ ಮಂತ್ರಿಗಳಾಗಿದ್ದಾರೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಅವರಿಗೆ ದಾರಿ ತೋರಿಸ್ತಾ ಇಲ್ಲ ತಿಳ್ಕೊಳುವಂತಹ ಒಂದಷ್ಟು ಪ್ರಯತ್ನಗಳು ಹೆಚ್ಚಾಗಬೇಕಾಗತ್ತೆ ಪಠ್ಯಪುಸ್ತಕ ರಚನೆ ಅವರೆಲ್ಲ ಬುದ್ಧಿಜೀವಿಗಳು ಅಂತಾರೆ ಈ ಬುದ್ಧಿಜೀವಿಗಳು ಕೂಡ ಯಾವ್ದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರ್ತಾರೆ ಅದೇ ದುರಂತ ಕೆಸರ ಬರೀ ಒಂದ್ ಕಡೆ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸಾಮರ್ಥ್ಯಕ್ಕೆ ಪೂರಕವಾಗಿ ಶಿಕ್ಷಣ ನಾವು ಕೊಡ್ತಾ ಇಲ್ಲ ಅಂತಕ್ಕಂತ ಒಂದು ನೋವು ತುಂಬಾ ಕಾಡ್ತಾ ಇದೆ ರೆಸಿಡೆನ್ಶಿಯಲ್ ಮತ್ತು ಕಮರ್ಷಿಯಲ್ ಎಲಿವೇಟರ್ಗಳಲ್ಲಿ ಬೆಂಗಳೂರಿನ ನಂಬರ್ ಒನ್ ಲಿಫ್ಟ್ ಕಂಪೆನಿ ಇಟಾಲಿಯನ್ ತಂತ್ರಜ್ಞಾನ ಹೊಂದಿರುವ ಇಯಾನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್ ಎಸ್ ವೀಕ್ಷಕರೇ ನಮ್ ಜೊತೆ ಶಶಿಕುಮಾರ್ ಅವ್ರೆ ರಾಜ್ಯದ ಅನುದಾನ ಹಾಗೂ ಅನುದಾನ ರಹಿತ ಶಾಲೆಗಳ ಏನು ಪ್ರಧಾನ ಕಾರ್ಯದರ್ಶಿ ಸರ್ ನಮಸ್ತೆ ಮೊದಲನೇದಾಗಿ ಈಗಿರುವಂತಹ ಪ್ರಸ್ತುತ ಏನು ಎಜುಕೇಶನ್ ಸಿಸ್ಟಮ್ ಏನು ಈಗಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಶಿಕ್ಷಣ ದೊರೀತಾ ಇದೆ ಸರಿಯಾದ ಯಾಕೆ ಅಂತಂದ್ರೆ ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಪ್ರಾಕ್ಟಿಕಲ್ ಜೀವನಕ್ಕೂ ಶಿಕ್ಷಣಕ್ಕೂ ದೂರ ಅನ್ನೋಂಥ ಮಾತು ನಾವು ಮೊದಲಿಂದನೂ ಬರ್ತಾ ಇರುವಂಥದ್ದು ಪ್ರೆಸೆಂಟ್ ಎಜುಕೇಶನ್ ಬಗ್ಗೆ ಏನು ಹೇಳ್ತಾರೆ ಸರ್ ಖಂಡಿತವಾಗ್ಲೂ ಅತ್ಯಂತ ನೋವಿದೆ ಇವತ್ತಿನ ದಿನ ಏನು ಶಿಕ್ಷಣದ ಒಂದು ವ್ಯವಸ್ಥೆ ಇದೆ ಬರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು ಅಥವಾ ರಾಜಕೀಯ ಹಿತಾಸಕ್ತಿ ಇರ್ಬೋದು ಎಲ್ಲೂ ಕೂಡ ಮಕ್ಕಳ ಭವಿಷ್ಯದ ಅಂದರೆ ಮುಂದಿನ ಭವಿಷ್ಯದ ಬಗ್ಗೆ ಮತ್ತು ಇವತ್ತಿನ ಪ್ರಸ್ತುತ ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಪೂರಕವಾಗಿ ಶಿಕ್ಷಣ ನಾವು ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ನೋವು ನನಗೆ ತುಂಬ ಕಾಡ್ತಾ ಇದೆ ಯಾಕೆಂದರೆ ಇವತ್ತು ಅಧಿಕಾರಿ ವರ್ಗ ಏನಿದೆ ಅವರೆಲ್ಲ ಬರೀ ಅಧಿಕಾರವನ್ನು ಚಲಾಯಿಸೋದಕ್ಕೋಸ್ಕರ ಶಿಕ್ಷಣ ಇಲಾಖೆಯಲ್ಲಿದ್ದಾರೆ ಹೊರತು ಎಲ್ಲೋ ಒಂದು ಕಡೆ ಶಿಕ್ಷಣದ ಒಂದು ಸರ್ವೋತೋಮುಖ ಅಭಿವೃದ್ಧಿಗೆ ವೈಜ್ಞಾನಿಕವಾದ ಸಂಶೋಧನೆಗಳ ಆಧಾರಿತವಾಗಿ ಕಲಿಕೆ ಆಗ್ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಅಂಶಗಳನ್ನ ತಮಗೂ ಗೊತ್ತಿಲ್ಲ ಗೊತ್ತು ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇದು ದುರಂತ ಇವತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದ ಮುಂದಿನ ಜಗತ್ತು ಏನು ಮುಂದೆ ಹೋಗ್ತಾ ಇದೆ ಅದಕ್ಕೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಾನು ಹೇಳೋದಾದ್ರೆ ನಾವೆಲ್ಲ ಒಂದು ಕಡೆ ಹಿಂದಿದ್ದೇವೆ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣವನ್ನ ನಿಜವಾದ ಗುಣಮಟ್ಟ ಅಂದರೆ ಅರ್ಥರಹಿತವಾಗಿ ಇಲ್ಲ ಅದು ಸರಿಪಡಿಸಬೇಕಾಗಿ ಇದೆ ಇದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಆಗಿದೆ ಪ್ರಸ್ತುತ ರಾಜ್ಯದ ಏನು ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಮಧು ಬಂಗಾರಪ್ಪ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಪ್ರಸ್ತುತವಾಗಿ ಏನು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅವ್ರ ಕಡೆಯಿಂದ ಏನು ರೆವಲ್ಯೂಷನ್ ಆಗಿದೆಯಾ ಏನು ಏನು ಯಾವ ರೀತಿ ಆಗಿ ಅಂತ ಸಾಕ್ಬೇಕಿತ್ತು ಎಜುಕೇಶನ್ ಆ ರೀತಿಯಾದಂತಹ ಸಾಕ್ತಾ ಇದೆ ಅಂತ ನೋಡಿ ದುರಂತ ಏನು ಅಂದ್ರೆ ಮಧು ಬಂಗಾರಪ್ಪ ಅವರು ಆ ಒಂದು ಶಿಕ್ಷಣ ಇಲಾಖೆಗೆ ಮಂತ್ರಿಗಳಾಗಿದ್ದಾರೆ ಅವರಿಗೆ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಅವರಿಗೆ ದಾರಿ ತೋರಿಸ್ತಾ ಇಲ್ಲ ಸರಿಯಾದ ಸತ್ಯಗಳನ್ನು ಹೇಳ್ತಾ ಇಲ್ಲ ಅವ್ರಿಗಿರ್ತಕ್ಕಂಥ ಸಮಯದ ಅಭಾವದಲ್ಲಿ ಮತ್ತು ಕಮ್ಮಿ ಸಮಯಗಳು ಇವರಿಗೆಲ್ಲ ಸಿಗೋದು ತಿಳ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳು ಹೆಚ್ಚಾಗಬೇಕಾಗತ್ತೆ ಮತ್ತು ಮಧು ಬಂಗಾರಪ್ಪ ಅವರು ವೈಯಕ್ತಿಕವಾಗಿ ಅವರ ಆಸೆ ಆಕಾಂಕ್ಷೆಗಳು ಮತ್ತು ಸರ್ಕಾರಿ ಶಾಲೆಯನ್ನು ಒಂದಷ್ಟು ಮೇಲ್ದರ್ಜೆಗೆ ಏರಿಸೋದು ಅದರ ಬಗ್ಗೆ ತುಂಬ ಶ್ರಮವನ್ನು ಹಾಕ್ತಾ ಇದ್ದಾರೆ ನೋ ಡೌಟ್ ಆದರೆ ಎಲ್ಲೋ ಒಂದು ಕಡೆ ವೈಜ್ಞಾನಿಕವಾಗಿ ಇರ್ತಕ್ಕಂಥ ಸತ್ಯ ಪಠ್ಯ ಪಠ್ಯಪುಸ್ತಕ ನಾವು ಯೋಚನೆ ಮಾಡೋದಾದ್ರೆ ಪಠ್ಯಪುಸ್ತಕ ಪರಿಷ್ಕರಣೆ ಆಗಬೇಕು ರಾಜಕೀಯವಾಗಿ ಪರಿಷ್ಕರಣೆ ಆಗೋದು ಬೇರೆ ಆದರೆ ಗಣಿತ ಮತ್ತು ವಿಜ್ಞಾನ ಇಡೀ ದೇಶಕ್ಕೆ ಒಂದೇ ರೀತಿಯಲ್ಲಿ ಕಲಿಕೆ ಆಗಬೇಕಾಗತ್ತೆ ಅವಾಗಲೇ ನಮ್ಮ ಮಕ್ಕಳು ಅದು ಸರ್ಕಾರಿ ಶಾಲೆಯ ಮಕ್ಕಳಾಗಿರಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ಮಕ್ಕಳಿಗಾಗಿರಲಿ ಆ ನ್ಯಾಯವನ್ನು ಒದಗಿಸಿದಂಗೆ ಆಗುತ್ತೆ ಇಲ್ಲಿ ಇನ್ನೊಂದು ದುರಂತ ಏನು ಅಂದರೆ ಸಮಾಜದಲ್ಲಿ ಈ ತಾರತಮ್ಯ ಇದೆ ಮಕ್ಕಳ ಮಧ್ಯ ಅಂದ್ರೆ ವಿವಿಧವಾದ ಬೋರ್ಡ್ಗಳಿದಾವಲ್ಲ ಇದಾವಲ್ಲ ಈ ಕೇಂದ್ರ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಅನ್ನತಕ್ಕಂಥ ಎಲ್ಲೋ ಒಂದು ಕಡೆ ಅದೇ ಪಾಠ ಆದರೂ ಕೂಡ ಎಲ್ಲೋ ಒಂದು ಕಡೆ ಧೋರಣೆ ಇದೆ ಜನಸಾಮಾನ್ಯರಲ್ಲಿ ತಪ್ಪು ಭಾವನೆಗಳು ಇದಾವೆ ಇದನ್ನ ಸರಿಪಡಿಸಬೇಕಾಗಿರತ ಇವತ್ತಿನ ಶಿಕ್ಷಣ ಮಂತ್ರಿಗಳು ದೃಢ ಸಂಕಲ್ಪದಲ್ಲಿ ಅವರು ಸತ್ಯ ಅಸತ್ಯಗಳನ್ನ ತಿಳ್ಕೊಂಡು ಸಂಶೋಧನಾತ್ಮಕವಾಗಿ ವೈಜ್ಞಾನಿಕವಾಗಿ ಇರ್ತಕ್ಕಂಥ ಸತ್ಯವನ್ನ ತಾಳ್ಮೆಯಿಂದ ತಿಳ್ಕೊಂಬಿಟ್ರೆ ಖಂಡಿತವಾಗ್ಲೂ ಅವರು ನ್ಯಾಯ ದೊರಕಿಸ್ಬಹುದು ಅವ್ರ ಕೈಯಲ್ಲಿ ಯಾವುದೇ ಒಂದು ಮಂತ್ರಿ ಆ ಸ್ಥಾನವನ್ನ ಬರ್ತಿಸಿದಾಗ ಈ ಖಂಡಿತವಾಗ್ಲೂ ಅವರಿಗೆ ಒಳ್ಳೆಯ ಒಂದು ಅವಕಾಶ ಇರುತ್ತೆ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡತಕ್ಕಂಥದ್ದು ಆ ಒಂದು ವ್ಯವಸ್ಥೆಯಲ್ಲಿ ಅವರು ಮುಂದುವರೆದಿದ್ದಾರೆ ಅವರಿಗೂ ಒಂದು ಕಡೆ ತಾಳ್ಮೆ ಇದೆ ಆಲೋಚನೆ ಎಲ್ಲ ಮಾಡ್ತಾರೆ ಆದರೆ ದುರಂತ ನಾವು ಕಂಡಂಗೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ವಿಷಯ ಹಂಚ್ಕೊಂಡು ಯಾಕಂದರೆ ಇಟ್ ಈಸ್ ಅ ಡೆಪ್ತ್ ಇಟ್ ಇಸ್ ಅ ಪ್ಯೂರ್ ರಿಸರ್ಚ್ ಇದು ನೂರಾರು ವರ್ಷದಿಂದ ಶಿಕ್ಷಣ ಅದೇ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೀವಿ ಆದರೆ ಇವತ್ತು ಮುಂದಿನ ದಿನಗಳು ಏನು ಬೇಕು ಅನ್ನತಕ್ಕಂಥದನ್ನು ಖಂಡಿತವಾಗಲೂ ರಿವೈಸ್ ಆಗಬೇಕೆ ಎರಡು ಸಾವಿರದ ಹದಿನೈದರಲ್ಲೇ ನಾವು ಎನ್ ಸಿ ಎಫ್ ಟು ತೌಸಂಡ್ ಫಿಫ್ಟೀನ್ ಅಂತ ಫಿಫ್ಟೀನು ಸಿಕ್ಸ್ಟೀನು ಮತ್ತು ಟೂ ತೌಸಂಡ್ ಏಯ್ಟೀನಲ್ಲಿ ಏನೇನು ನಿರ್ಧಾರಗಳು ತೆಗೆದುಕೊಂಡಿ ದುರಂತ ಇವತ್ತಿಗೂ ಕೂಡ ಅದು ಅನುಷ್ಠಾನ ಆಗಿಲ್ಲ ಪಠ್ಯಪುಸ್ತಕ ಪರಿಷ್ಕರಣೆಗಳಲ್ಲಿ ಗುಣಮಟ್ಟ ಬಂದಿಲ್ಲ ನಮ್ಮ ರಾಜ್ಯ ಪಠ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ ಅಂದರೆ ಅಲ್ಲಿ ಸರ್ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ತಳ ಹಂತದ ಕಲಿಕೆ ಸರಿಯಾಗಿಲ್ದೇ ಇರೋದ್ರಿಂದ ಅದರ ಪರಿಣಾಮ ನಮಗೆ ಹತ್ತನೇ ತರಗತಿಯಲ್ಲಿ ಗುಣಮಟ್ಟ ಇಲ್ಲ ಈ ಎಲ್ಲದರ ಬಗ್ಗೆ ಆಮೇಲೆ ನಮ್ಮ ರಾಜ್ಯ ಪಠ್ಯಕ್ರಮ ಮಕ್ಕಳಿಗೆ ಕೊಡ್ತಕ್ಕಂಥ ಅಂಕಿಅಂಶ ಇದೆಯಲ್ಲ ಅಂದರೆ ಪರೀಕ್ಷೆಯ ಫಲಿತಾಂಶಕ್ಕೆ ಕೊಡ್ತಕ್ಕಂಥ ಮಾರ್ಕ್ಸ್ ಕೂಡ ಎಲ್ಲೋ ಒಂದು ಕಡೆ ಲೋಪ ಇದೆ ದೋಷ ಇದೆ ಅದನ್ನು ಸರಿಪಡಿಸಬೇಕಾಗಿದೆ ಆವಾಗ ಸಾಮಾಜಿಕವಾಗಿ ನ್ಯಾಯವನ್ನು ಒದಗಿಸಿದಂಗೆ ಆಗುತ್ತೆ ಸುಮ್ಮನೆ ನಾವು ಗ್ರೇಸ್ ಕೊಟ್ಟು ಪಾಸ್ ಮಾಡೋದು ಅಥವಾ ಹೆಸರು ಪಡೆಯೋದಕ್ಕಿಂತ ನ್ಯಾಯಯುತವಾಗಿ ಆ ಮಕ್ಕಳು ತೆಗೆದುಕೊಂಡಿರ್ತಕ್ಕಂಥ ಅಂಕಿಅಂಶಕ್ಕೆ ಪೂರಕವಾಗಿ ನಾವು ಫಲಿತಾಂಶವನ್ನು ಕೊಟ್ಟರೆ ಕೊಡೋದಕ್ಕೆ ಅವಕಾಶ ಇದೆ ಅಲ್ಲಿ ನ್ಯಾಯ ಒದಗಿಸಬೇಕಾಗತ್ತೆ ಇನ್ನೊಂದು ಮಹತ್ವದ ಒಂದು ಸಮಸ್ಯೆ ಏನಪ್ಪ ಅಂದರೆ ಇವತ್ತು ಈ ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡತಕ್ಕಂಥದ್ರಲ್ಲಿ ಕೂಡ ನಾವು ಹೆಚ್ಚಿನ ಪ್ರಯತ್ನಗಳು ಪಡಬೇಕು ಮತ್ತು ಪಠ್ಯ ಅದೇ ಆದರೆ ಅದನ್ನು ಸರಿಪಡಿಸಬೇಕಾಗಿರ್ತಕ್ಕಂಥ ಚಾಲೆಂಜಿಂಗ್ ಟಾಸ್ಕ್ ಅದು ಎಸ್ ಎಸ್ ಎಲ್ ಸಿ ಬೋರ್ಡಿಗಿದೆ ಪಿ ಯು ಬೋರ್ಡಿಗಿದೆ ಜೊತೆಗೆ ಶಿಕ್ಷಣ ಇಲಾಖೆಯ ಮುಖ್ಯ ವ್ಯವಸ್ಥೆಗೆ ಇದೆ ಸರಿನಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕೆ ಅಂತಂದ್ರೆ ಈಗ ನೀವು ಸಾಕಷ್ಟು ಏನು ರಾಜ್ಯ ಪಠ್ಯಕ್ರಮದ ಬಗ್ಗೆ ಹೇಳಿದ್ರಿ ಆದರೂ ಕೂಡ ಕೆಲವೊಂದ್ ಕಡೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಹೇರ್ಲಾಗ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿ ಬರುತ್ತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದ್ಬಿಟ್ಟು ಒಂದು ಪೀಸ್ ಆಫ್ ವಿಷನ್ ಅದು ಕಲ್ಪನೆ ಅದ್ಭುತವಾದ ಕಲ್ಪನೆ ಕೂಡ ಇದೆ ಅದರಲ್ಲಿ ಲೋಪವೂ ಇದೆ ಯಾಕೆ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಅನ್ನ ಪರಿಗಣಿಸ್ದೇನೆ ಕೆಲ ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ ಅದು ಅನಾರೋಗ್ಯವಾಗಿರ್ಬೋದು ಅಥವಾ ಅವೈಜ್ಞಾನಿಕವಾಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಕೇಶನ್ಸ್ಗೆ ಕಷ್ಟ ಆಗ್ಬೋದು ಅದಕ್ಕಿಂತ ಜೊತೆಗೆ ಆರ್ಥಿಕವಾಗಿ ತುಂಬ ಕಷ್ಟ ಆಗತ್ತೆ ಆದರೆ ಎನ್ ಇ ಪಿ ಯಲ್ಲಿ ಇರ್ತಕ್ಕಂಥ ಮೊದಲು ಎಂಟು ಚಾಪ್ಟರ್ ಬಂದ್ಬಿಟ್ಟು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅತಿ ಅದ್ಭುತವಾಗಿ ಮೊದಲ ಮೂರು ಚಾಪ್ಟರ್ ಇದೆ ಅದು ಎಲ್ಲ ರಾಜ್ಯಗಳು ಅಳವಡಿಸಬೇಕಾಗಿರತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅದು ಸರ್ಕಾರಿ ಶಾಲೆ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಯಾಕೆಂದರೆ ಖಾಸಗಿ ಶಿಕ್ಷಣ ಸಂಸ್ಥೆ ನಾವು ಖಾಸಗಿ ಶಿ ಶಾಲೆಯವರು ಆದರೂ ಕೂಡ ಖಾಸಗಿ ಶಿಕ್ಷಣದಲ್ಲಿ ಕೊಡ್ತಾ ಇರತಕ್ಕಂಥ ನರ್ಸರಿ ಅಂದರೆ ಮೂರರಿಂದ ಆರು ವರ್ಷ ಅದು ಸರ್ಕಾರಿ ಶಾಲೆ ಮಕ್ಕಳಿಗಿಲ್ಲ ಯಾಕೆ ಅವರು ಈ ರಾಜ್ಯದ ಈ ದೇಶದ ಮಕ್ಕಳಲ್ವಾ ಅವರಿಗೂ ಅದೇ ಮೆದುಳಿದೆ ಅವರಿಗೂ ಅದೇ ಸಾಮರ್ಥ್ಯ ಇದೆ ಕಲಿಸುವಿಕೆಯಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೊದಲ ಮೂರು ಟಾಪಿಕ್ ಏನಿದೆ ಚಾಪ್ಟರ್ ಒನ್ ಟೂ ತ್ರೀ ಇದು ಅದ್ಭುತವಾಗಿದೆ ಅದನ್ನು ಯಥಾವತ್ತಾಗಿ ನಮ್ಮ ರಾಜ್ಯ ಕೂಡ ಅಳವಡಿಸಬೇಕಾಗತ್ತೆ ಆಗ ನೀವು ಬಡವರ ಮಕ್ಕಳಿಗೆ ನಿಜವಾದ ಗುಣಮಟ್ಟದ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಏಕೆಂದರೆ ಶಾಲೆ ಬಿಟ್ಟು ಹೊರಗಡೆ ಉಳಿತಾರೆ ಅಂಥವ್ರನ್ನ ಹೆಂಗೆ ಶಾಲೆಯಲ್ಲೇ ಇರಿಸ್ಕೊಬೇಕು ಕೆಲ ಕಾ ಕಾಯ್ದೆ ಕಾನೂನು ಇದೆ ಅದರಲ್ಲಿ ಮತ್ತು ಶಿಕ್ಷಕರ ಟ್ರೈನಿಂಗ್ ಇದೆ ಇವೆಲ್ಲವೂ ಕಿಂತ ಮಿಗಿಲಾಗಿ ನಾವು ಶಿಕ್ಷಕರನ್ನ ತಯಾರಿಸಬೇಕಾಗಿದೆ ಗುಣಮಟ್ಟದ ಶಿಕ್ಷಕರು ಅಂದರೆ ನಮ್ಮ ಶಿಕ್ಷಕರು ಗುಣಮಟ್ಟನೇ ಅವರಿಗೆ ಸ್ವತಂತ್ರ ಇಲ್ಲ ಇವತ್ತು ಇನ್ನೊಂದು ದುರಂತ ಏನು ಅಂದ್ರೆ ನಮ್ಮ ಗುಣಮಟ್ಟದ ಕಲಿಕೆ ಮಕ್ಕಳಲ್ಲಿ ಬದ್ಧತೆಯಿಂದ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಆರ್ ಟಿ ಇ ಕಾಯ್ದೆ ಬಂದ ನಂತರ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಆ ಒಂದು ಕಲಿಕೆಯ ಬದ್ಧತೆ ಕುಸ್ತೋಯ್ತು ಆ ಕುಸ್ತೋಗಿದ್ರಿಂದ ಅದೇ ಇಡೀ ದೇಶ ಕೂತ್ಕೊಂಡು ಜ್ಞಾನೋದಯ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಾರೆ ಐದನೇ ತರಗತಿ ಎಂಟನೇ ತರಗತಿಯಲ್ಲಿ ಮೌಲ್ಯಾಂಕನ ಪರೀಕ್ಷೆ ನಡೆಸಿ ಆ ವಯಸ್ಸಿಗೆ ಮತ್ತು ಸ ತರಗತಿ ಆಧಾರಿತ ಮಗುವಿಗೆ ಕಲಿಕೆ ಆಗ್ತಾ ಇದೆಯಾ ಅಂತ ಎವ್ಯಾಲ್ಯೇಟ್ ಮಾಡೋದಕ್ಕೆ ಆ ಎವ್ಯಾಲ್ಯೂಯೇಟ್ ಮಾಡೋವಂಥ ಮನಸ್ಸು ಇಚ್ಛಾಶಕ್ತಿ ಇಲ್ಲ ಸಿಂಪತಿ ದಯವಿಟ್ಟು ಹೇಳ್ತೇನೆ ಶಿಕ್ಷಣದ ಬುದ್ಧಿಜೀವಿಗಳೇ ಮಕ್ಕಳಿಗೆ ಸಿಂಪತಿ ಬೇಕಾಗಿಲ್ಲ ಗುಣಮಟ್ಟದ ಶಿಕ್ಷಣ ಬೇಕು ಅವರಿಗೆ ಕಷ್ಟ ಆಗುತ್ತೆ ಅವ್ರಿಗೆ ಹೊರೆಯಾಗತ್ತೆ ಇದೆಲ್ಲವೂ ವೈಜ್ಞಾನಿಕವಾಗಿರ್ತಾರೆ ಂತ ಈ ಬಯಾಲಜಿಕಲ್ ಮೆದು ಇದೆಯಲ್ಲ ಅದಕ್ಕೆ ಸಂಪೂರ್ಣವಾದ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನ ನಾನು ನೀವು ಯಾರೋ ಅಲ್ಲಗೈಯ್ಯಕ್ಕೆ ಆದ್ರೆ ಆ ಸಾಮರ್ಥ್ಯವನ್ನ ಹೊಡೆದು ಎಬ್ಬಿಸಬೇಕು ಅದಕ್ಕೆ ಬೇಕಾಗಿರೋ ರೀತಿ ಪೋಷಣೆ ಕೊಡಬೇಕು ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು ನಮ್ಮ ಬಂಡತನಕ್ಕೆ ನಮ್ಮ ದುರಾಲೋಚನೆಗೆ ನಮ್ಮ ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ನಾವು ಇವತ್ತು ಶಿಕ್ಷಣದ ಒಂದು ವ್ಯವಸ್ಥೆನೆ ಅಲ್ಲೊಲ್ಲ ಕಲ್ಲೊಲ್ಲ ಮಾಡಿಬಿಟ್ಟು ನಾವು ನೇರವಾಗಿ ಈ ಮಕ್ಕಳಿಗೆ ಈ ರಾಜ್ಯದ ಮಕ್ಕಳಿಗೆ ಅದು ಅಪ್ಪ ಅಮ್ಮನೂ ಸೇರಿ ನಾನು ಬರೀ ಶಿಕ್ಷಣ ವ್ಯವಸ್ಥೆ ಅಲ್ಲ ಇವತ್ತಿನ ಅಪ್ಪ ಅಮ್ಮ ಹುಟ್ಟಿಸಿದಂಥ ಅಪ್ಪ ಅಮ್ಮ ನಾವು ಎಲ್ಲ ಸೇರಿಸಿ ಆ ಮಕ್ಕಳ ಸಾಮರ್ಥ್ಯವನ್ನು ಕೊಡ್ಲಿ ಪಟ್ಟಾಗ್ತಾ ಇದ್ದೀವಿ ಸಾಯಿಸ್ತಾ ಇದ್ದೇವೆ ಇದು ಒಳ್ಳೆಯದಲ್ಲ ಇದಕ್ಕೆ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸು ಕೂತು ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಮಗುವಿಗೆ ವೈಜ್ಞಾನಿಕವಾಗಿ ಏನು ಬೇಕು ಆಯಾ ವಯಸ್ಸಿಗೆ ಆಧಾರಿತ ಅದನ್ನು ಕೊಟ್ಟರೆ ಖಂಡಿತವಾಗ್ಲು ಮಕ್ಕಳು ಬಹುತೇಕ ಮಕ್ಕಳು ಅಂದರೆ ಎಕ್ಸೆಪ್ಷನ್ಸ್ ಬಿಟ್ಟು ಒಂದು ಆರು ಎಂಟು ಪರ್ಸೆಂಟ್ ಬರ್ತಾರೆ ಡಿಸ್ಲೆ ಸಿಕ್ಕು ಆರ್ಟಿಸ್ಟಿಕ್ಕು ಎಸ್ ಎಲ್ ಡಿ ಎಚ್ ಡಿ ಅಂತ ಮಕ್ಕಳು ಬಿಟ್ಟು ಬೇರೆ ಎಲ್ಲರೂ ಕೂಡ ಕಲಿಕೆಗೆ ತುಂಬಾ ಸ್ಪಂದಿಸುತ್ತೆ ಮೆದುಳು ಹಾಗಿದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತಾ ಇದಾರ ಅಂತ ಯಾಕೆ ಅಂದ್ರೆ ಪ್ರತಿಯೊಬ್ರು ಹೇಳ್ತಾರೆ ಸರ್ಕಾರಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಆದ್ರೆ ಎಲ್ಲರೂ ಕೂಡ ಹೋಗಿ ಸೇರಿಸುವಂಥದ್ದು ಖಾಸಗಿ ಖಾಸಗಿ ಶಾಲೆ ಶಾಲೆಗಳಿಗೆ ಹಾಗಾಗಿ ಅವರ ಏನು ಫೀಸ್ ಡೊನೇಷನ್ ಎಲ್ಲ ಜಾಸ್ತಿ ಇರುವಂತದ್ದು ಏನು ಅಧಿಕಾರಿಗಳ ಮಕ್ಕಳು ಇರಬಹುದು ಅಥವಾ ಏನು ರಾಜಕಾರಣಿಗಳ ಮಕ್ಕಳು ಇರ್ಬೋದು ಅವ್ರುಗಳು ಓದುವಂತದ್ದು ದೊಡ್ಡ ದೊಡ್ಡ ಏನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಾನ್ವೆಂಟ್ ಗಳಲ್ಲಿ ಆ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಅವ್ರು ಓದುವಂತದ್ದು ಸರ್ಕಾರಿ ಶಾಲೆಗಳಿಗೆ ಯಾರು ಸೇರ್ಸಲ್ಲ ಅನ್ನುವಂಥದ್ದು ಕಟೋರ ಸತ್ಯ ಏನ್ ಹೇಳ್ತೀರಾ ಹಂಗಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟನೇ ಇಲ್ವಾ ಅಂತ ನೀವು ಕಠೋರ ಸತ್ಯ ಅಂತ ಹೇಳಿದ್ರಿ ಆದ್ರೆ ಇದನ್ನ ನಾನು ಒಪ್ಪಲ್ಲ ಯಾಕೆ ಅಂದ್ರೆ ಈ ಮತ್ತೆ ನಮ್ಮ ಮನಸ್ಥಿತಿಗಳು ಇದಾವಲ್ಲ ಕಾಮಲೆ ಕಣ್ಣಲ್ಲೇ ಎಲ್ಲವನ್ನ ನೋಡ್ತೇವೆ ಇಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರ ತಾನು ತನ್ನ ಶಾಲೆಯಲ್ಲಿ ಒಂದು ಮಗುವಿಗೆ ಖರ್ಚು ಮಾಡ್ತಾ ಇರ್ತಕ್ಕಂತ ಒಟ್ಟಾರೆ ಮೊತ್ತ ತೆಗೆದುಕೊಂಡಾಗ ಅದಕ್ಕಿಂತ ಅರ್ಧಕ್ಕಿಂತ ಕಮ್ಮಿ ಇಡೀ ರಾಜ್ಯದಲ್ಲಿ ತೊಂಬತ್ತೈದು ಪ್ರತಿಶತ ಶಾಲೆಗಳು ಇವತ್ತು ಗುಣಮಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಎರಡು ಪರ್ಸೆಂಟು ಈ ಯಾರು ಅಧಿಕಾರಿಗಳು ಅಥವಾ ಈ ಇರೋರು ಇರ್ಬೋದು ಮಾಧ್ಯಮದವರು ಇರ್ಬೋದು ಅಥವಾ ಈ ಪೊಲಿಟಿಷಿಯನ್ಸ್ ಇರ್ಬೋದು ಇವ್ರ ಮಕ್ಕಳು ಇವ್ರ ಮಕ್ಕಳು ಎಲ್ಲ ಹೋಗ್ತಾ ಇರ್ತಕ್ಕಂಥ ಶಾಲೆ ಅಲ್ಲಿ ಎರಡು ಲಕ್ಷ ಮೂರು ಲಕ್ಷ ಕಟ್ಟೋದು ಸತ್ಯ ಕೂಡ ಅದೇ ಇಡೀ ರಾಜ್ಯದಲ್ಲಿಲ್ಲ ಸರ್ಕಾರ ತಾನು ಖರ್ಚು ಮಾಡೋದಕ್ಕಿಂತ ಕಮ್ಮಿ ಶುಲ್ಕದಲ್ಲಿ ಇವತ್ತು ಆ ನಾನು ಹೇಳಿದ್ನಲ್ಲ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಶಾಲೆಗಳು ಇದ್ದಾವೆ ಆದರೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಚ್ಛಾಶಕ್ತಿ ಮತ್ತೆ ಆರ್ಥಿಕವಾಗಿ ಸರ್ಕಾರ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕಾಗಲ್ಲ ಯಾಕೆಂದ್ರೆ ತೊಂಬತ್ಮೂರು ಪರ್ಸೆಂಟ್ ಬರೀ ಸಂಬಳ ಕೊಡ್ತಾ ಇದ್ದಾರೆ ಟೀಚರ್ಸಿಗೆ ಆದರೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ತಮ್ಮ ತನುಮಾನದವನ್ನು ಹಾಕ್ಕೊಂಡು ಶಿಕ್ಷಣವನ್ನು ಕೊಟ್ಟು ಅಪರಾಧಿ ಸ್ಥಾನಗಳಲ್ಲೂ ನಿಂತಿದ್ದಾರೆ ಅದರಲ್ಲೂ ಏನು ತಪ್ಪಿಲ್ಲ ಯಾಕೆಂದ್ರೆ ಅವರು ಕೂಡ ಕೆಲವರು ವ್ಯವಹಾರಾತ್ಮಕವಾಗಿ ಅಥವಾ ಲಾಭದಾಯಕವಾಗಿ ತುಂಬ ಹೆಚ್ಚಿನ ರೀತಿಯಲ್ಲಿ ಹತ್ತು ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ತೆಗೆದುಕೊಳ್ಳೋವಂಥ ಶಾಲೆಗಳು ಇದಾವಲ್ಲ ಅಂಥವ್ರಿಂದ ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಮಾಲೆ ಕಣ್ಣಲ್ಲಿ ನೋಡಬೇಕಾಗಿರೋ ಪರಿಸ್ಥಿತಿ ಉದ್ಭವ ಆಗಿದೆ ಆದರೆ ಒಟ್ಟಾರೆ ನಾನು ಹೇಳೋದಾದರೆ ಇವತ್ತು ಈ ಮೂಲಭೂತ ಶಿಕ್ಷಣ ಏನಿದೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇದು ಎಲ್ಲ ಮಕ್ಕಳ ಹಕ್ಕು ಆದರೆ ಇಡೀ ರಾಜ್ಯದಲ್ಲಿ ಐವತ್ತೈದಕ್ಕಿಂತ ಹೆಚ್ಚು ಪ್ರತಿಶತ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ನಗರಪಟ್ಟಣಗಳಲ್ಲಿ ಎಂಬತ್ತು ನಾಲ್ಕು ಪರ್ಸೆಂಟು ನಗರಪಟ್ಟಣಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಆದರೆ ಅವರು ಸೇವೆ ಮಾಡ್ತಾ ಇಲ್ವಾ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಇಡೀ ಸಮುದಾಯಕ್ಕೆ ಇವತ್ತು ಅನ್ನದಾತ ಅಂತೀವಿ ರೈತನಿಗೆ ಈ ದೇಶದಲ್ಲಿ ಅತಿ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದೀವಿ ಆ ಅನ್ನವನ್ನು ನಾವು ದುಡ್ಡಿಸ್ಕೊಂಡೇ ಪಡಿತೀವಿ ಆ ದವಸ ಧಾನ್ಯಗಳನ್ನೆಲ್ಲ ಆದರೆ ಅನ್ನದಾತ ಬೆನ್ನೆಲವು ಅದೇ ರೀತಿ ನಮ್ಮ ದೇಹಕ್ಕೆ ಅನ್ನ ಅಷ್ಟೇ ಅಗತ್ಯ ಅದೇ ರೀತಿ ನಮ್ಮ ಮೆದುಳಿಗೆ ಜ್ಞಾನ ಅಷ್ಟೇ ಅಗತ್ಯ ಶಿಕ್ಷಕರು ಕೂಡ ಶಿಕ್ಷಣ ವ್ಯವಸ್ಥೆ ಶಿಕ್ಷಕರು ಕೂಡ ಈ ದೇಶದ ಆಸ್ತಿ ಅವರು ಕೂಡ ದಾತ್ರೆ ಶಿಕ್ಷಣದಾತರು ಹಾಗಾಗಿ ಅವರಿಗೂ ಗೌರವಿಸಿ ಅವರು ನಿಜವಾದ ಸಮಸ್ಯೆಯನ್ನು ಬಗೆಹರಿಸಿದ್ರೆ ರಾಜಕೀಯ ಇಚ್ ಇಚ್ಛಾಶಕ್ತಿ ಇಟ್ಕೊಂಡು ನಿಜವಾದ ನ್ಯಾಯವನ್ನು ಒದಗಿಸ್ಬೋದು ಅದು ಬಿಟ್ಬಿಟ್ಟು ಇದು ಕೆಸರ ಹಚ್ಚಾಡ್ಕೊಂಡು ಬರೀ ಒಂದು ಕಡೆ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಶಿಕ್ಷಣ ಇಲಾಖೆ ಸುತ್ತೋರ್ದು ಇನ್ನೊಂದಷ್ಟು ಇಲಾಖೆಗಳು ಈಗ ಆ ಶಿಕ್ಷಣ ಸಂಸ್ಥೆಗಳನ್ನ ಆ ಕಡೆ ಎಳ್ಕೊಂಡು ತಿಂತಾ ಇದ್ದಾವೆ ಇದನ್ನು ಸರಿಪಡಿಸೋದು ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಇದನ್ನು ಡಿವಿಯೇಟ್ ಮಾಡೋದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಒಂದು ಕಪ್ಪು ರೀತಿಯಲ್ಲಿ ಪ್ರದರ್ಶನ ನಡೀತಾ ಇದೆ ಇದು ಸರಿಯಲ್ಲ ಒಂದು ಶಿಕ್ಷಣ ತಜ್ಞನಾಗಿ ನಾನು ಹೇಳೋದಾದ್ರೆ ಇವತ್ತಿನ ಶಿಕ್ಷಣದ ಒಂದು ಆಲೋಚನೆ ಬೇರೆ ರೀತಿಯಲ್ಲಿ ಆಗ್ಬೇಕಾಗಿದೆ ಈ ರಾಜಕೀಯ ಕೆಸರರ ಚಾಟದಿಂದ ಶಿಕ್ಷಣಕ್ಕೆ ಕೂಡ ಅಂತಂದ್ರೆ ಶಿಕ್ಷಣದ ಕ್ಷೇತ್ರಕ್ಕೂ ಕೂಡ ಕೊಡಲಿ ಪೆಟ್ಟು ಬಿದ್ದಿದೆ ಅಂತ ಖಂಡಿತವಾಗ್ಲು ಯಾಕೆಂದ್ರೆ ಇವತ್ತು ನಾನು ನೋಡಿದ ಹಾಗೆ ಪ್ರತಿ ಪಕ್ಷಗಳು ತಾವು ಬಂದಾಗ ನಾನು ಹೇಳ್ತೀನಿ ವಿಜ್ಞಾನ ಗಣಿತ ನೀವು ಇಡೀ ದೇಶದಲ್ಲಿ ಒಂದೇ ಯಾವ ಮೂಲೆಗೆ ಪ್ರಪಂಚದಲ್ಲಿ ಒಂದೇ ಅದನ್ನು ಒಂದೇ ರೀತಿ ಇಡಿ ಆಯಾ ರಾಜ್ಯದ ಇತಿಹಾಸ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಆ ಒತ್ತನ್ನು ಕೊಡ್ತಕ್ಕಂಥದ್ದು ಸಮಾಜ ವಿಜ್ಞಾನ ಅದರಲ್ಲಿ ರಾಜಕೀಯ ಜಾಸ್ತಿ ಬೇಡ ಅಂತ ಮನವಿ ಮಾಡ್ತೇವೆ ಯಾಕೆಂದರೆ ಅದು ಅವರ ಸ್ವತಂತ್ರ ಅಂತಾರೆ ಆಯಿತಾ ಎರಡನೇದು ಭಾಷೆಗಳಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಇವತ್ತಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯಾಧಾರಿತ ಅಂಶಗಳನ್ನು ಹಾಕಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನ ತಯಾರಿಸ್ಬೇಕಾದ್ರೆ ನಮ್ಮ ಮನಸ್ಸು ಇಚ್ಛಾಶಕ್ತಿ ತುಂಬಾ ವೈಡ್ ಆಗಿರಬೇಕು ತುಂಬ ದೊಡ್ಡ ಆಲೋಚನೆ ಮುಖಾಂತರೇ ಇದು ಸಾಧ್ಯ ಇಲ್ಲ ರಾಜಕೀಯವಾಗಿ ಇದು ಖಂಡಿತ ಅವರವರ ವೈಯಕ್ತಿಕ ಅಭಿಪ್ರಾಯಕ್ಕೆ ಪೂರಕವಾಗಿ ಇಲ್ಲದೇ ಇರತಕ್ಕಂಥ ಕ್ಷೇತ್ರ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಹೌದು ಸರ್ ಯಾಕೆಂದ್ರೆ ಈ ಪಠ್ಯ ಪುಸ್ತಕದ ವಿಚಾರವಾಗಿ ಪ್ರತಿ ಸಾರಿನೂ ಕೂಡ ಏನು ಗೊಂದಲ ಮೂಡುವಂಥದ್ದು ಯಾಕೆ ಅಂದ್ರೆ ಇವ್ರಿಗೆ ಬೇಕಾದಂತ ಪಠ್ಯಕ್ರಮವನ್ನೇ ತಯಾರು ಮಾಡೋಕೆ ನೋಡ್ತಾರೆ ಸೊ ಇದು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ದುರದೃಷ್ಟ ಅಂತ ಯಾಕೆಂದ್ರೆ ಅವ್ರ ಬಂದಾಗ ಒಂಥರ ಪಠ್ಯ ಪುಸ್ತಕ ಇರುತ್ತೆ ಇನ್ನೊಬ್ರು ಇನ್ನೊ ಇನ್ನೊಂದ್ ಇನ್ನೊಂದು ಪಕ್ಷ ಬಂದಾಗ ಇನ್ನೊಂದ್ ತರ ಏನು ಎಲ್ಲೋ ಒಂದ್ ಕಡೆ ಶಿಕ್ಷಣವನ್ನೇ ಅಂದ್ರೆ ಮೂಲತವಾಗಿ ನಾವು ಏನು ಮಕ್ಕಳಿಗೆ ಕೊಡ್ಬೇಕಾಗಿದ್ದು ಅಲ್ಲೇ ಒಂದು ಲೋಪದೋಷವನ್ನ ಮಾಡ್ತಾ ಇರುವಂಥದ್ದು ಸರ್ಕಾರ ಸರ್ಕಾರ ಅಂದ್ರೆ ಇಲ್ಲಿ ನೋಡಿ ಇಲ್ಲ ಎಲ್ಲ ಒಂದು ಕಡೆ ಅದು ಧರ್ಮ ಸಂಕಟ ಅವರಿಗೆ ಅವ್ರವ್ರ ಅಜೆಂಡಾ ಇಟ್ಕೊಂಡ್ಬಿಟ್ಟಿರ್ತಾರೆ ಆ ಪಕ್ಷದವ್ರು ಮಾಡಿದ್ದನ್ನ ಇವ್ರು ಒಪ್ಪಲ್ಲ ಇವ್ರು ಮಾಡಿದ್ದವ್ರನ್ನ ಅವ್ರು ಒಪ್ಪಲ್ಲ ಇದನ್ನ ನಾವೇನಾದರೂ ಹೇಳೋಕೋದ್ರೆ ಇಲ್ಲ ಇಲ್ಲ ಪಠ್ಯ ಪುಸ್ತಕ ರಚನೆ ಅವರೆಲ್ಲ ಬುದ್ಧಿಜೀವಿಗಳು ಅಂತಾರೆ ಈ ಬುದ್ಧಿಜೀವಿಗಳು ಕೂಡ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಾರೆ ಅದೇ ದುರಂತ ಆದರೆ ನಾನು ಮನವಿ ಮಾಡ್ತೇನೆ ದಯಮಾಡಿ ಮಕ್ಕಳನ್ನ ಈ ರಾಜ್ಯದ ಬಡ ವರ್ಗ ಕೂಲಿ ಕಾರ್ಮಿಕರು ದಲಿತರು ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಮೈನಾರಿಟಿ ಆಗಿರ್ಬೋದು ಕಾರ್ಮಿಕರ ಮಕ್ಕಳಾಗಿರ್ಬೋದು ರೈತಾಪಿ ಮಕ್ಕಳಾಗಿರ್ಬೋದು ಇವರೆಲ್ಲರಿಗೂ ಬೇಕಾಗಿರೋದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಅಂದ ತಕ್ಷಣ ದುಡ್ಡು ಕೊಟ್ರೆ ಗುಣಮಟ್ಟ ಸಿಗುತ್ತೆ ಅನ್ನೋದು ಅದು ಆ ಒಂದು ಒಂದು ರೀತಿಯಾದ ಧೋರಣೆ ಇವತ್ತು ಅಪ್ಪ ಅಮ್ಮನ ಹಂಗೆ ತಿಳ್ಕೊಂಡಿದ್ದಾರೆ ಹೆಚ್ಚು ದುಡ್ಡು ಕೊಟ್ಟರೆ ಗುಣಮಟ್ಟ ಅಂದ್ಕೊಂಡು ಇದು ದುರಂತ ಅಲ್ವಾ ತಮ್ಮ ಮಕ್ಕಳಿಗೆ ಒಳ್ಳೆ ಮೌಲ್ಯಾಧಾರಿತ ವಿಭಿನ್ನವಾಗಿರ್ತಕ್ಕಂತಹ ಅಂದ್ರೆ ಮೆಥಡಾಲಜಿ ಇದೆಯಲ್ಲ ಒಂದು ಕಲಿಸುವ ರೀತಿ ರಿವಾಜ್ ಇದೆಯಲ್ಲ ಇವತ್ತಿನ ಮಕ್ಕಳಿಗೆ ಏನು ಬೇಕು ಅನ್ನೋದು ಇದೆಯಲ್ಲ ಇದನ್ನ ಕೊಡ್ತಕ್ಕಂತ ಶಾಲೆಗಳನ್ನ ಆಯ್ಕೆ ಮಾಡಿದ್ರೆ ಪ್ರತಿಷ್ಠೆ ಬಿಟ್ಟು ಇವತ್ತೇನಾಗಿದೆ ನಾನು ನೀವು ಒಂದು ಮಗುವನ್ನ ದಾಖಲೆ ಮಾಡ್ಬೇಕಾರೆ ಫಸ್ಟ್ ನಮ್ಮ ಸ್ನೇಹಿತರು ಕೇಳೋದೇನು ಎಷ್ಟು ಡೊನೇಷನ್ ಆ ಸ್ಕೂಲಿಗೆ ಅಂತಾರೆ ಹೊರತು ಆ ಶಾಲೆಯ ಗುಣಮಟ್ಟ ಏನೋ ಆ ಶಾಲೆಯಲ್ಲಿ ಯಾವ ರೀತಿಯಾದ ಕಲಿಕೆ ಇದೆ ಅಂತ ಯಾವನು ಕೇಳಲ್ಲ ಹೀಗಿರ್ಬೇಕಾರೆ ನಾಳೆ ನಾನಾಗ್ಲಿ ನೀವಾಗ್ಲಿ ಇನ್ನೊಬ್ಬರಾಗ್ಲಿ ಫಸ್ಟ್ ನಾವು ಆಯ್ಕೆ ಮಾಡೋದು ದುಡ್ಡು ಜಾಸ್ತಿ ಕೊಟ್ರೆ ಗುಣಮಟ್ಟ ಇದೆ ಅಂತ ಈ ಒಂದು ಪರಂಪರೆ ಈ ಮನಸ್ಥಿತಿ ಹೋಗೋ ತನಕ ಈ ರಾಜ್ಯದಲ್ಲಾಗ್ಲಿ ಈ ದೇಶದಲ್ಲಾಗ್ಲಿ ಶಿಕ್ಷಣ ಗುಣಮಟ್ಟ ಬರಲ್ಲ ಅನ್ನತಕ್ಕಂಥದ್ದು ಸರ್ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇದಿಷ್ಟು ಶಶಿಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಲೈ ಗೌಡ್ ಕರ್ನಾಟಕ ಟಿವಿ ಬೆಂಗಳೂರು